ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವೆಜಿಟೇಬಲ್ ಕಿಚಿಡಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸೊ ಇದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ವೆಜಿಟೇಬಲ್ ಕಿಚಿಡಿ ಅಂತ ಹೇಳಿ. ಸೊ ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಸಹ ನೋಡಿಕೊಂಡು ಬರೋಣ. ಸೊ ಇವಾಗ ನಾನೊಂದು ಹಿಡಿಯಷ್ಟು ಒಂದರಿಂದ ಎರಡು ಈರುಳ್ಳಿನ ಸ್ಮಾಲ್ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ವೆಜಿಟೇಬಲ್ ಬಂದು ನಾನು ಬೀನ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವುದು ವೆಜಿಟೇಬಲ್ ಬೇಕೋ ಆ ವೆಜಿಟೇಬಲ್ನ ಹಾಕ್ಕೊಳ್ಬೋದು. ಸೊ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ ಸಣ್ಣದಾಗ ಎಲ್ಲ ಫುಲ್ ಸಿಪ್ಪೆಲ್ಲ ತೆಗ್ದು ಸಣ್ಣದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಟೊಮೆಟೋನ ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಅಕ್ಕಿ ಮೆಜರ್ಮೆಂಟು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಗ ನಾನು ಗ್ಲಾಸ್ ತೋರಿಸಿದ್ದೀನಲ್ಲ, ಆ ಗ್ಲಾಸಲ್ಲಿ ಒಂದು ಗ್ಲಾಸು ನಾನು ಅಕ್ಕಿ ಹಾಕ್ಕೊಂಡೆ, ಅರ್ಧ ಗ್ಲಾಸು. ಅದೇ ಜಾಮ್ ಕಪ್ಪಲ್ಲಿ ನಾನು ಸ್ವಲ್ಪ ತೊಗರಿಬೇಳೆ ಮತ್ತು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಸೊ ಇವಾಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ಗೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ. ನಿಮಗೆ ತುಪ್ಪ ಬೇಕು ಅಂತ ಅಂದರೆ ತುಪ್ಪನ ಹಾಕ್ಕೊಳ್ಬಹುದು. ಸೊ ಈ ಥರ ಮಕ್ಕಳಿಗೆ ಆರಾಮ್ಸಾಗಿ ಈ ಥರ ವೆಜಿಟೇಬಲ್ ಹಾಕಿ ಕಿಚಿಡಿ ಮಾಡಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಆರಾಮ್ಸಾಗಿ ಊಟ ಮಾಡಿಲ್ದವರವರು ಸಹ ಈ ಥರ ಮಾಡಿಕೊಟ್ರೆ ಆರಾಮಾಗೆ ತಿಂತಾರೆ. ಸೊ ತುಪ್ಪ ಒಗ್ಗರಣೆ ಎಲ್ಲ ಹಿಡ್ದಿರುತ್ತಲ್ಲ, ಸೊ ಮಕ್ಕಳಿಗೆ ಇಷ್ಟ ಆಗುತ್ತೆ. ಇವಾಗ ನಾನು ಸಾಸಿವೆ ಹಾಕಿ ಕರಿಬೇವು ಮತ್ತು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡೆ. ಸೊ ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಲ್ಲ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ನಾನು ಟೊಮೆಟೊನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಟೊಮೆಟೊ ನಾನು ಜಾಸ್ತಿ ಏನು ಹಾಕ್ತಾ ಇಲ್ಲ, ಸೊ ಅರ್ಧ ಟೊಮೆಟೊನ ಹಾಕ್ತಾ ಇದ್ದೀನಿ. ಏಕೆಂತಂದರೆ ಇವಾಗ ಭಾರಿ ಡಿಮ್ಯಾಂಡ್ ಆಗಿಬಿಟ್ಟಿದೆ, ಸೊ ಜಾಸ್ತಿ ರೇಟ್ ಆಗಿಬಿಟ್ಟಿದೆ ಟೊಮೆಟೊ. ಸೊ ನಾನು ಅದಕ್ಕೆ ಸ್ವಲ್ಪ ಕಡಿಮೆ ಬಳಸ್ತಾ ಇದ್ದೀನಿ ಟೊಮೆಟೊ. ಸೊ ನಾನು ಹಾಫ್ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ದಪ್ಪು ಉಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ. ಹಾಕ್ಕೊಂಡು ಒಂದ್ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಸೊ ಬೆಳ್ಳುಳ್ಳಿನ ನೀವು ಜಜ್ಜಾರು ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೇನ ಹಾಕ್ಕೊಳ್ಬೋದು. ನಾನು ಫುಲ್ಲು ಮೇಲ್ಗಡೆ ಎಲ್ಲ ಸಿಪ್ಪೆ ತೆಗ್ದು ಅದನ್ನು ಮೂರು ಭಾಗ ಮಾಡಿ ಹಾಕಿರೋದು, ಹಾಕಿ ಚೆನ್ನಾಗಿರುತ್ತೆ ಆ ಥರ. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಆರಾಮ್ಸಾಗೆ ಬೆಳಗಿನ ತಿಂಡಿಗೆ ಆರಾಮ್ಸಾಗಿ ಇರುತ್ತೆ, ಮಾಡ್ಕೊತೀನಿ. ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ತಿನ್ನಬೇಕು. ಸೊ ಮತ್ತು ಇದಕ್ಕೊಂದು ಸ್ಪೂನಷ್ಟು ಜೀರಿಗೆನ ಹಾಕಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ವೆಜಿಟೇಬಲ್ನೆಲ್ಲ ಹಾಕಬೇಕಾಗತ್ತೆ. ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ವೆಜಿಟೇಬಲ್ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಸೊ ಉಪ್ಪು ಹಾಕಿರೋದ್ರಿಂದ ಬೇಗನೆ ಚೆನ್ನಾಗೆ ಕುಕ್ ಆಗುತ್ತೆ. ದಪ್ಪು ಉಪ್ಪು ಹಾಕಿ, ಸಣ್ಣ ಉಪ್ಪು ಹಾಕೋದಕ್ಕಿಂತ ದಪ್ಪು ಉಪ್ಪು ಹಾಕಿ ತರಕಾರಿ ಎಲ್ಲ ಬೇಗ ಚೆನ್ನಾಗೆ ಕುಕ್ ಆಗುತ್ತೆ. ಸೊ ಅದು ಸ್ವಲ್ಪ ಚೆನ್ನಾಗೆ ಕುಕ್ ಮಾಡಬೇಕು ತರಕಾರಿ ಎಲ್ಲ, ಅಲ್ಲಿವರೆಗೂ ಸ್ವಲ್ಪ ಹಾಗೆ ಬಿಡಿ. ಸೊ ಮಧ್ಯದಲ್ಲಿ ಕೈ ಆಡ್ತಾನೆ ಇರಿ. ಸೊ ಇವಾಗ ಫೈನಲಿ ತರಕಾರಿ ಸ್ವಲ್ಪ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಅಕ್ಕಿನೂ ಸಹ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಮತ್ತು ತೊಗರಿಬೇಳೆ ಹೆಸರು ಬೇಳೆನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಒಂದು ಕಪ್ ಅಕ್ಕಿಗೆ ಒಂದು ಅರ್ಧ ಕಪ್ಪಷ್ಟು ಬೇಳೆ ಮತ್ತು ಹೆಸರು ಬೇಳೆನ ತೊಗೊಳ್ಬೇಕಾಗತ್ತೆ. ಈಗ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದ್ರಿಂದ ಸೊ ನಾನು ಈ ಮೆಜರ್ಮೆಂಟೆಲ್ಲ ಹಾಕ್ತಾ ಇರೋದು. ಸೊ ಇವಾಗ ಅಕ್ಕಿನ 3-4 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಇವಾಗ ನಾನು ಅಕ್ಕಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿ ಇದಕ್ಕೊಂದು ಮಿನಿಮಮ್ ಆದರೂ ಒಂದು 5-6 ಲೋಟ ನೀವು ನೀರು ಹಾಕಬೇಕಾಗತ್ತೆ. ಕಿಚಿಡಿ ಸ್ವಲ್ಪ ಚೆನ್ನಾಗೆ ಕುಕ್ ಆಗಬೇಕು, ತರಕಾರಿ ಎಲ್ಲ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ರೆ ಚೆನ್ನಾಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಉದುದ್ರವಾಗಿದ್ದರೆ ಚೆನ್ನಾಗಿರಲ್ಲ ಕಿಚಿಡಿ, ಸ್ವಲ್ಪ ಮುದ್ದೆ ಥರ ಆಗಿರಬೇಕು. ಸೊ ಈಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡ್ರೆ ಏನಾಗಲ್ಲ, ಚೆನ್ನಾಗೆ ಬೆಂದಿರುತ್ತೆ, ಗಂಜಿ ಥರ ಆಗಬೇಕು, ಅವಾಗಲೇ ಚೆನ್ನಾಗಿರೋದು ಕಿಚಿಡಿ. ಸೊ ಇವಾಗೆಲ್ಲ ನಾನು ನೀರೆಲ್ಲ ಆ್ಯಡ್ ಮಾಡಿಬಿಟ್ಟು ಎಲ್ಲ ಒಂದ್ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊತ್ತಂಬರಿನ ಉದುರಿಸ್ತೀನಿ. ಸೊ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಬಿಟ್ಟು ಒಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 3-4 ಗುಜಲನ್ನ ಕೂಗಿಸಿ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮಗೆ ಬೇಕು ಅಂತ ಅಂದರೆ ತುಪ್ಪನ ಆ್ಯಡ್ ಮಾಡ್ಕೊಳ್ಬೋದು. ಸೊ ತುಪ್ಪನ ನೀವು ಎಲ್ಲ ಆದಮೇಲೆ ಬೇಕಾದ್ರೆ ಹಾಕ್ಕೊಳ್ಬೋದು, ಇಲ್ಲ ಕುಕ್ ಮಾಡುವಾಗಲೇ ಹಾಕ್ಕೊಳ್ಬೋದು. ಸೊ ನಿಮ್ಮ ಆಪ್ಷನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಆರಾಮ್ಸಾಗಿ ಈ ಥರ ವೆಜಿಟೇಬಲ್ ಕಿಚಿಡಿನ ಮಾರ್ನಿಂಗ್ ಟೈಮಲ್ಲಿ ನೀವು ಬೆಳಗಿನ ತಿಂಡಿಗೆ ಆರಾಮ್ಸಾಗಿ ಇರುತ್ತೆ ಟಿಫನ್ ಮಾಡಿಕೊಂಡು ತಿನ್ಬೋದು. ಮತ್ತು ಮಕ್ಕಳಿಗೂ ಸಹ ಇರ್ತಾರೆ, ಡಬ್ಬಿನೂ ಸಹ ಕಟ್ಬೋದು, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಆರಾಮ್ಸಾಗಿ ಬೆಳಗಿನ ತಿಂಡಿಗೆ ಈ ಥರ ಮಾಡಿ
ಕಲಿಸಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈಗ ಫೈನಲಿ ನಾನು 3-4 ಪ್ರೆಷರ್ ಹೋಗಿಸಿದ್ದೀನಿ. ಸೊ ಇವಾಗ ಪ್ರೆಷರೆಲ್ಲ ಕಂಪ್ಲೀಟ್ ಹೋಗಿದೆ, 3-4 ಉಜಲನ್ನ ಕೂಗಿಸಿದ್ದೀನಿ. ಸೊ ಇವಾಗ ಪ್ರೆಷರೆಲ್ಲ ಹೋಗಿದೆ, ನೋಡ್ತಾ ಇರ್ಬೋದು. ಸೊ ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಎಲ್ಲ ನೀಟಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಾಗಿರುತ್ತೆ. ಸೊ ಆರಾಮ್ಸಾಗೆ ನೀವು ಬೆಳಗಿನ ತಿಂಡಿಗೆ ಮಾಡಿ ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ, ಆರಾಮ್ಸಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ಸೊ ದಟ್ ಆ ಕೂಡಲೇ ಎಲ್ಲ ವಿಡಿಯೋಸು ನೋಡ್ಬೋದು. ಸೊ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಸಹ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದಷ್ಟು ನಾನು ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.